ಪಂಜಾಜಿಯವರ ಅಸ್ತಂಗತರಾದಂತಹ ಸುದ್ದಿಯನ್ನು ಕೇಳಿ ಆತ್ಮೀಯರಾದಂತಹ ಹಿರಿಯ ಸುಪ್ರಸಿದ್ಧ ವೇಷಧಾರಿಗಳಾದಂತಹ ಬೆಳ್ಳಾರೆ ಮಂಜುನಾಥ ಭಟ್ ಅವರು ಪಂಜಾಜಿಯವರಿಗೋಸ್ಕರ ಒಂದು ಹಾಡನ್ನು ಬರೆದಿದ್ದಾರೆ. ಆ ಹಾಡನ್ನು ವಾಚಿಸುವನಿದ್ದೇನೆ ನಿಮ್ಮ ಮುಂದೆ. ಹಾಗೆ ಅದರ ಮುಂದೆ ಅದರ ಮೇಲೆ ವೇದಿಕೆಯಲ್ಲಿರುವಂತಹ ಹಿರಿಯರೆಲ್ಲ ತಮ್ಮ ಪಂಜಾಜಿಯವರ ಬಗ್ಗೆ ಇರುವಂತಹ ತಮ್ಮ ಅನಿಸಿಕೆ ಹಾಗೂ ಅವರ ಬಗ್ಗೆ ಇರುವಂತಹ ಮಾತುಗಳು ಒಳ್ಳೆಯ ಸಸ್ನೇಹರಾದಂತಹ ನೋಡಿ ನಮನಗಳನ್ನ ಮಾಡುವವರಿದ್ದಾರೆ. ಹಾಗೆ ಹಿರಿಯರಾದಂತಹ ಪತ್ರಕರ್ತರಾದಂತಹ ಶ್ರೀ ಆನಂದರಾಮ ಉಪಾಧ್ಯಾಯ ಅವರು ಪಂಜಾಜಿಯವರ ಬಗ್ಗೆ ನುಡಿ ನಮನವನ್ನ ಸಂಪೂರ್ಣವಾಗಿ ತಮ್ಮ ಮುಂದೆ ಬಿಚ್ಚಿಡುವುದಕ್ಕಿದ್ದಾರೆ. ಮೊದಲಾಗಿ ಈ ಒಂದು ಹಾಡು ಮೇರೆ ಪಂಜಾಜೆ ಮನೆತನದ ಪೂಸುರರಾಗಿ ಪರಮ ಮಂಗಲ ಮನೋರಮೆಯ ವರಿಸುತ ಬಳಿಕ ಹರುಷದಿಯು ಕೈಲಾಸನೆನುವ ಸುತನು ಪಡೆದು ಭರಿತ ಸಾಧನೆಯ ಗೈದು ಒರೆಯಲೇ ಬೆಂಗಳೂರ ನಗರದಿ ಬಹಳ ಸರುವ ಜನರ ಭಿಮತವ ಸರುವ ಜನರ ಭಿಮತವ ಅರಿತಕ್ಷಗಾನ ಕಲೆ ಸಾಹಿತ್ಯ ಸಮ್ಮೇಳನವ ನಿರಚಿಸಿದ ಪಂಜಾಜೆ ಗರ್ವವರ್ಜಿತನಾಗಿ ಮೆರೆದು ಕೀರ್ತಿಯ ಪಡೆದು ಪರಿಧಿ ಮೀರದ ತೆರದಿ ಪರಿಧಿ ಮೀರದ ತೆರದಿ ಕರುಣ ಗುಣ ಶರಣ ಸರಸಿರುಹ ಸಖನಾಮಾಖ್ಯದಿ ಧರೆಯ ಸಜ್ಜನರಿರವನರಿತ ಅವರಿಗಾಶ್ರಯದ ಗುರು ಪಥವ ತೋರಿಸುತ್ತ ಹರುಷದಿಂದಲೇ ನಡೆಸಿ ಸರ್ವ ವಂದಿತರಾದಿರಿ ಹರುಷದಿಂದಲೇ ನಡೆಸಿ ಸರ್ವ ವಂದಿತರಾದಿರಿ ಪಂಜಾಜೆ ಚಂದನದ ವಾಹಿನಿಯೊಳೆರಡಕ್ಷಗಾನದೊಳು ಬಂದಿರ್ದೆ ಮಾದಕಟ್ಟೆಯರ ನಿರ್ದೇಶನದೊಳಂದು ಒದಗಿದವಕಾಶ ಪಂಜಾಜೆ ಹಿರಿತನವ ಎಂದಿಗಾದರೂ ಮರೆಯುವುದುಂಟೆ ಎಂದಿಗಾದರೂ ಮರೆಯುವುದುಂಟೆ ಪಂಜಾಜೆ ಅಂದಿನಿಂದೀವರೆಗೆ ಅಂದಿನಿಂದೀವರೆಗೆ ಇಂದು ಕಲೆ ಸಾಹಿತ್ಯ ಬಂಧು ಸಮ್ಮೇಳನಗಳೊಂದೆನಿಸಕ್ಕೆ ಎಂದೆಂದು ನೆನಪಿಸುವ ಸಂದ ಸಾಧನೆ ಸಾಕ್ಷಿ ಹದಿನಾಲ್ಕು ಸಮ್ಮೇಳನಗಳ ನಡೆಸಿದ ಸಾಧನೆಯು ಅದು ಸಾಕ್ಷಿ ಇದುವೇ ನಿಮಗೊಂದನೆಯ ಪೊಸತೊಸಗೆಯೂ ಸಂದ ಸಂದ ಸಾಧನೆ ಸಾಕ್ಷಿ ಒಂದನೆಯ ಪಂಜಾಜೆ ಪಂಜಾಜೆ ಪಂಜಾಜೆ
ವಂದನೆಗಳು ನಮ್ಮ ಉದ್ದೇಶದಲ್ಲಿ ಮಾತನಾಡಬೇಕಾಗಿದ್ದವರು ಆತ್ಮೀಯರಾದಂತಹ ಪಂಜಾಜಿಯವರ ಒಡನಾಡಿಗಳು ಆದಂತಹ ಶ್ರೀ ಕೆ ಶೀಕರ ಭಟ್ ಅವರು ಪಂಜಾಜಿಯವರನ್ನು ಉದ್ದೇಶಿಸಿ ಮಾತನಾಡಬೇಕು ಎಂಬುದಾಗಿ ಹೇಳ್ತಾ ಇದ್ದಾರೆ.